ರವಿ ಮತ್ತೆ ರಘು ಅವರು ಇಬ್ಬರೂ. ರವಿ ನನಗೆ ತುಂಬ ಒಳ್ಳೆ ಫ್ರೆಂಡ್ ಅನ್ನೋಕ್ಕಿಂತ ತುಂಬ ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯತ್ವ ಇರೋವಂಥವ್ರು ರವಿ. ರವಿ ನಮಗೆ ಪರ್ಸ್ನಲಿ ಮಾಡಿರುವಂಥ ಸಹಾಯ ನಾವು ಮರೆಯೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಅದು ಮತ್ತು ರಘು, ರಘು ಬೇಸಿಕಲಿ ದಾವಣಗೆರೆಯಿಂದ ಬಂದಂಥ ಒಬ್ಬ ಒಳ್ಳೆ ಯುವ ಪ್ರತಿಭೆ, ಹೊಸ ಪ್ರತಿಭೆ. ಇಂಜಿನಿಯರಿಂಗ್ ಮುಗಿಸ್ಕೊಂಡು ನಮ್ಮಲ್ಲಿ ವಿದ್ಯಾವಂತರು ನಿರ್ದೇಶಕರು ಬರೋದೇ ತುಂಬ ಖುಷಿ ವಿಷಯ ನಮಗೆ ಸ್ಪೆಷಲಿ. ಹಂಗಾಗಿ ಅವರಾಗ್ಬೋದು, ಅವ್ರ ಮನೆಯವರಾಗ್ಬೋದು, ಆಮೇಲೆ ರಘು ಅವರು ನನಗೆ ಮಾಡಿರುವಂಥ ಒಂದು ನನ್ನ ಜೊತೆಯಲ್ಲಿದ್ದು ನನಗೆ ಮಾಡಿರುವಂಥ ಹೆಲ್ಪ್ ಆಗ್ಬೋದು. ಅವ್ರ ತಮ್ಮ, ಅವ್ರ ಅಣ್ಣ ಒಬ್ಬ ಇದ್ದಾನೆ ಜೀವನ್ ಅಂತ, ಅವರು ಎಲ್ಲರೂ ತುಂಬ ಒಳ್ಳೆ ಮನೆತನ ಅವರು ದಾವಣಗೆರೆಯಲ್ಲಿ. ಸಿನಿಮಾ ರಘುಗೆ ಆಗಿಂದಲೂ ಅದು ಆಸೆ, ಅದು ಸಿನಿಮಾ ರಘುದು ತುಂಬ ಒಳ್ಳೆ ತುಂಬ ಒಳ್ಳೆ ಬರವಣಿಗೆ ಇದೆ. ನಾನು ರಘುಗೆ ಅದೇ ಹೇಳಿದೆ, ತುಂಬ ಕಷ್ಟಪಟ್ಟು ಒಳ್ಳೆ ಒಂದು ಸ್ಥಾನ ಸಿಕ್ಕಿದೆಪ್ಪ, ಅದನ್ನು ಕಷ್ಟಪಟ್ಟು ಉಳಿಸ್ಕೊಂಡೋಗು. ಉಳಿಸ್ಕೊಂಡು ಹೋಗೋದೇ ಕಷ್ಟ ಇಲ್ಲಿ, ಅದ್ರ ಮಧ್ಯೆ ಒಡೆದಾಡೋದೇ ಜೀವನ. ಸೊ ಹಂಗಾಗಿ ಕಂಟ್ರಿ ಮೇಡ್ ತಂಡ, ನಾನು ಈರೋ ನಾನು ನೋಡಿದ್ದೆ ಒಂದು ಸಿನಿಮಾ, ಈಗ ಯಾವುದಾದ್ರು ಟಾಮ್ ಅಂಡ್ ಜೆರಿ ಅಂತ ಒಂದು ಸಿನಿಮಾ ನೋಡಿದೆ. ಮುದ್ದಾಗಿದ್ದಾರೆ ಇವಾಗ, ಇವಾಗ ಬರ್ತಾರೆ ಹುಡುಗರು, ಹುಡೆಲ್ಲ ಸಖತ್ ಮುದ್ದಾಗಿದ್ದಾರೆ. ಅದು ಆ್ಯಡ್ ಎಲ್ಲ ನೋಡಿದ್ದೆ, ಅದರ ಸಿನಿಮಾ ನೋಡೋಕ್ಕಾಗಲಿಲ್ಲ. ಆಮೇಲೆ ಇವರು ಲವ್ ಮಾಕ್ಟೇಲಲ್ಲಿ ನಾವು ಮಾಡಿದ್ದೀರಾ ಅಂತ. ಸೊ ಈಗೇನು ತೊಂದರೆ ಇಲ್ಲ, ಲವ್ ಎಲ್ಲ ಮಾಕ್ಟೇಲ್ ಆಗೋಗಿದೆ ಇಲ್ಲಿ. ಸೊ ಹಂಗಾಗಿ ಖುಷಿ ಅನಿಸುತ್ತೆ ಈಗ. ಥ್ಯಾಂಕ್ ಯು. ಅಂದರೆ ಈಗ ಚೆನ್ನಾಗಾಗಿದೆ ಅಂದರೆ ಇವಾಗ ನೋಡಿ, ಹೊಸದು ಈಗ ಲವ್ ಮಾಕ್ಟೇಲ್ ಚೆನ್ನಾಗಿ ಪಾರ್ಟ್ ಟೂ ಚೆನ್ನಾಗಿ ಆಗ್ತಾ ಇದೆ. ಡಾರ್ಲಿಂಗ್ ಕೃಷ್ಣ ಅವ್ರದ್ದು, ಅವ್ರ ಮನೆಯವ್ರದ್ದು, ಅದರಲ್ಲಿ ಮಾಡಿರುವಂಥ ಒಂದು ಒಳ್ಳೆ ಪ್ರತಿಭೆ ಮತ್ತು ಕೂಡ ಇವರು, ಅಂದರೆ ಎಲ್ಲ ಒಂದು ಒಳ್ಳೆ ಸೈನ್ ಇದೆ. ಸೊ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ನಾನು ಅಷ್ಟೇ. ನಾನು ಒಳ್ಳೇದಾಗಲಿ ಅಂತ ಬಯಸ್ತೀನಿ, ಯಾಕಂದ್ರೆ ನನಗೆ ಅವನು ರಘುಗೆ ನಾನು ಒಂದೇ ಹೇಳೋದು, ಏನು ಅವ್ನು ತುಂಬ ಒಳ್ಳೆ ಶ್ರದ್ಧೆ ಇರುವಂಥ ಹುಡುಗ, ಅಂದರೆ ತುಂಬ ಪ್ರಾಮಾಣಿಕ. ಸೊ ಆ ವಿಷಯದಲ್ಲಿ ಕೆಲಸನೂ ಹಂಗೆ ನಡೀಲಿ, ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಯಾಕಂದ್ರೆ ಈ ಸಿನಿಮಾ ಅನ್ನೋದೇ ಇದು ನೋಡಿ, ತಿರ್ಗಾ ನಮ್ಮ ನಿರ್ದೇಶನ ಅಂದ್ರೆ ಭಯ ಅನ್ನೋ ಭಯ ಹುಟ್ಟಿಸೋವಂಥ ಒಂದು ಕೆಲಸ ಅದು. ಹಂಗಾಗಿ ನಮಗೂ ಅದೇ ಭಯ ಇರುತ್ತೆ, ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತಲೇ ಹೇಳ್ತಾ ಇರ್ತೀವಿ.